ಹೆಲೋ, ನಮಸ್ಕಾರ ಎಲ್ರಿಗೂ. ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಆ್ಯಂಕರ್ ಶ್ರೇಯ ಯೂಟ್ಯೂಬ್ ಚಾನೆಲ್. ರೀಸೆಂಟಾಗಿ ನಾನು ಕೂರ್ಗೆ ಹೋಗಿದ್ದೆ. ಅಲ್ಲಿನ ಬ್ಯೂಟಿಫುಲ್ ರೆಸಾರ್ಟಲ್ಲಿ ನಾನು ಸ್ಟೇ ಆಗಿದ್ದೆ, ಅದೇ ಸೈಲೆಂಟ್ ಬ್ರೂಕ್ ರೆಸಾರ್ಟ್. ಸೊ ಹೊರಗೆ ನೋಡ್ತಾ ಇದ್ರಲ್ಲ, ಅದೇ ಪಾರ್ಕಿಂಗ್ ಏರಿಯಾ ಆಗಿತ್ತು. ಆ್ಯಂಡ್ ಇಲ್ಲಿ ಲೆಫ್ಟ್ ಸೈಡ್ ಕಿಡ್ಸ್ ಏರಿಯಾ ಇದೆ. ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಿಂದಿನ ದಿನ ಬಂದಾಗ ತುಂಬಾ ಮಳೆ ಇತ್ತು, ಸೊ ಅದಕ್ಕೋಸ್ಕರ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ. ಮಾನೆ ದಿನ ವೀಡಿಯೋ ಮಾಡಿದ್ದು, ಸೊ ಮಾನೆ ದಿನ ಫುಲ್ ಡೇಟ್ ಅಪೋಸಿಟ್ ಹೆವಿ ಬಿಸಿಲಿತ್ತು. ಸೊ ಬಿಸಿಲಲ್ಲೂ ಕೂಡ ಒಂದಿಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ. ಸ್ವಲ್ಪ ಗ್ಲಿಚ್ ಆಗಿದ್ರೆ ಐ ಆಮ್ ಸೋ ಸಾರಿ ಅಂತ ಹೇಳ್ತಾ, ಎಸ್, ಇದನ್ನ ನೋಡ್ತಾ ಇದ್ದೀರಲ್ಲ, ರಿಸೆಪ್ಷನ್ ಏರಿಯಾ. ರಿಸೆಪ್ಷನ್ ಏರಿಯಾ ಹತ್ರ ನಿಮ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ರಿಸೆಪ್ಷನ್ ಏರಿಯಾ. ರಿಸೆಪ್ಷನ್ ಏರಿಯಾ ಕೂಡ ತುಂಬಾ ಚೆನ್ನಾಗಿತ್ತು. ಆಂಬಿಯನ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಸೂಪರ್. ಆ್ಯಂಡ್ ಇದು ಬುದ್ಧ ಸ್ಟ್ಯಾಚ್ಯೂ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇತ್ತು. ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ, ಆ ಆಂಬಿಯನ್ಸ್ ನೋಡ್ತಾ ಇದ್ರೆ ನಾವು ಕಳೆದು ಹೋಗ್ಬಿಡ್ತೀವಿ. ಆ್ಯಂಡ್ ರಿಸೆಪ್ಷನ್ ಏರಿಯಾಯಿಂದನೂ ಹೊರಗಡೆ ಗ್ಲಾಸ್ ವ್ಯೂ ಮಾತ್ರ ಅಮೇಝಿಂಗ್ ಆಗಿತ್ತು. ನಾವು ಬಂದಿರುವಂತಹ ಸಮಯ ಕೂಡ ತುಂಬ ಸಣ್ಣದಾಗಿ ಮಳೆ ಬರ್ತಾ ಇದ್ದಿದ್ದರಿಂದ ಆ ಮಳೆಯಲ್ಲೂ ಒಂಥರ ಚೆನ್ನಾಗಿತ್ತು, ಅದೊಂಥರ ಫೀಲು. ಆ್ಯಂಡ್ ಬಂದ ತಕ್ಷಣವೇ ವಾರ್ಮ್ ಸ್ಮೈಲಲ್ಲಿ ವೆಲ್ಕಮ್ ಮಾಡಿ ಹಣೆಗೆ ತಿಲಕ ಇಟ್ಬಿಟ್ಟು ವೆಲ್ಕಮ್ ಮಾಡಿದರು. ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಬೆಟ್ಟದ ಮೇಲಿನ ಮನೆಗಳು. ಯಾಕಪ್ಪ ಮನೆಗಳು ಅಂತ ಕರೀತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಒಂಥರ ಮನೆ ಥರನೇ ಇತ್ತು. ರೀ ಅಕ್ಕಪಕ್ಕದಲ್ಲಿ ನಾವು ಮನೆಗಳು ಇರ್ತೀವಲ್ಲ, ಅದೇ ಥರನೇ ಅನಿಸ್ತಾ ಇತ್ತು. ಫೀಲ್ ಅಂತೂ ಫುಲ್ ಅದೇ ಥರನೇ ಕೊಡ್ತಾ ಇತ್ತು ನನಗೆ. ಆ ಗ್ರೀನರಿಗಳ ಮಧ್ಯೆ ನಮ್ಮ ಒಂದು ಮನೆ ಇರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಎಸ್ಪೆಷಲಿ ನಾವು ಇಷ್ಟೊಂದು ಸತಿ ಅನ್ಕೊತಾ ಇರ್ತೀವಿ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಬೇಕಾದ್ರೆ, ಹ್ಞೂ ಮಚ್ಚ ಹ್ಞೂ ಮಚ್ಚಿ, ಯಾವಾಗಲಾದ್ರೂ ಒಂದು ಸತಿ ಹೋಗಿಬಿಟ್ಟು ಬೆಟ್ಟದ ಮೇಲುಗಡೆ ನಮ್ಮದೇ ಸಿಂಗಲ ಒಂದು ಮನೆ ಇರಬೇಕು ಅಂತ ಹೇಳಿಬಿಟ್ಟು. ಸೊ ನಮಗೆ ಆ ಟೈಮಲ್ಲಿ ಅದೇ ಥರ ಫೀಲ್ ಆಯಿತು. ಸೊ ಯಾವಾಗಲಾದ್ರೂ ಒಂದು ಸತಿ, ಸಿಕ್ಸ್ ಮಂತ್ಸಿಗೆ ಒಂದು ಸತಿನೋ ಅಥವಾ ಇಯರ್ಲಿ ಒಂದು ಸತಿನೋ ಈ ಥರ ಹೋಮ್ ಸ್ಟೇಗಳಲ್ಲಿ ರೆಸಾರ್ಟ್ಗಳಿಗೆ ಹೋಗಿಬಿಟ್ಟು ಸಮಯ ಕಳಿಬೇಕು ರೀ. ಯಾಕಂದರೆ ಈಗಿನ ಟೈಮಲ್ಲಿ ನಾವು ಆ ಬ್ಯುಸಿ ಶೆಡ್ಯೂಲಲ್ಲಿ ನಾವು ನಮಗೆ ಅಂತ ಆಗಲಿ ಅಥವಾ ನಮ್ಮ ಕುಟುಂಬದವರಿಗೆ ಅಂತ ಆಗಲಿ ಯಾವತ್ತೂ ನಾವು ಟೈಮ್ ಕೊಟ್ಟಿರಲ್ಲ. ಯಾವಾಗ ನೋಡಿದ್ರು ಕೆಲಸ ಕೆಲಸ, ದುಡ್ಡು ಮಾಡಬೇಕು, ಇಷ್ಟೇ ನಮ್ಮ ಜೀವನದಲ್ಲಾಗಿರುತ್ತೆ. ಹೌದು, ದುಡ್ಡು ಮಾಡಬೇಕು, ಹೌದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದೇ ದುಡ್ಡನ್ನೇ ಯಾವುದಕ್ಕೋಸ್ಕರ ಕಲಿತೀವಿ? ಅದಕ್ಕೋಸ್ಕರ ನಮಗೆ ನಮ್ಮ ಕುಟುಂಬದವರಿಗೆ ಅಂತ ಹೇಳಿಬಿಟ್ಟು ಈ ಥರ ಒಂದು 6 ತಿಂಗಳಿಗೆ ಒಮ್ಮೆನಾದ್ರು ಅಥವಾ ವರ್ಷಕ್ಕೆ ಒಮ್ಮೆನಾದರೂ ಈ ಥರ ಪ್ಲೇಸ್ಗಳಿಗೆ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಫ್ಯಾಮಿಲಿ ಜೊತೆ. ಹಾಗೆ ರೆಸಾರ್ಟಲ್ಲಿ ನಂಗೆ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು. ಎಸ್, ದಿಸ್ ಇಸ್ ಮೈ ಫ್ರೆಂಡ್, ಲಿಟಲ್ ಫ್ರೆಂಡ್, ಕ್ಯೂಟ್ ಫ್ರೆಂಡ್, ಹಾಯ್. ಇಷ್ಟು ಕ್ಯೂಟ್ ಆಗಿತ್ತು, ನಾನು ಬಿಡಂಗೆ ಇರಲಿಲ್ಲ, ಜೊತೆ ಜೊತೆಗೇ ಬರ್ತಾ ಇತ್ತು. ಆ್ಯಂಡ್ ಇದು ಸ್ಪಾ ಏರಿಯಾ, ಸೊ ಆ ಕಡೆ ಡೌನಲ್ಲಿ ಸ್ಪಾ ಕೂಡ ಇತ್ತು. ಬಟ್ ನಾವು ಬುಕ್ ಮಾಡಬೇಕಾದ್ರೆ ಏನು ಪೇ ಮಾಡಿರ್ತೀವಿ ಅದು ಕೌಂಟ್ ಆಗಲ್ಲ. ನೀವು ಸ್ಪಾಲಿ ಯಾವ ಥರ ಮಾಡಿಸ್ಕೋತೀರಾ ಅದ್ರ ಮೇಲೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ವರ್ತ್ ಇಟ್ ಅಂತ ಹೇಳಿ, ಬಿಕಾಸ್ ನಮಗೆ ಹೊರಗಡೆ ಎಲ್ಲಾದರೂ ನಾವು ಮಾಡಿಸಿದ್ರೂ ಕೂಡ ಅಷ್ಟೊಂದು ಆಗಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ಬಟ್ ಇಟ್ಸ್ ಓಕೆ, ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಮಾಡಿದ್ವಿ. ಸೊ ಹಂಗೆ ಹೋಗ್ತಾ ನೆಕ್ಸ್ಟ್ ನಮಗೆ ಸಿಕ್ಕಿದ್ದು ಗ್ಲಾಸ್ ಬ್ರಿಡ್ಜ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಡಿಬೇಕಾದ್ರೆ ಸ್ವಲ್ಪ ಭಯ ಆಯಿತು ರೀ, ಬಟ್ ವ್ಯೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಧೈರ್ಯ ಮಾಡಿ ಮುನ್ನುಗ್ಗಿದೆ. ಸೊ ನಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಇನ್ನೊಂದು ಭಯ ಏನಾಯಿತು ಅಂದರೆ, ಎಲ್ಲದು ಯಾವ ಟೈಮಲ್ಲಿ ಬಿರುಕು ಬಿಟ್ಕೊಂಡ್ಬಿಡುತ್ತೆ ಹೇಳೋ ಭಯ ಆಯಿತು. ಏನೋ ಭಾರಿ ಭಾರ ಇದ್ದೀನಿ ಏನೋ ರೇಂಜಲ್ಲಿ, ಬಟ್ ಅಷ್ಟೊಂದೇನು ಭಾರ ಇಲ್ಲ, ನಾನು ಫೈನ್. ಎಲ್ಲ ಚೆನ್ನಾಗಿತ್ತು, ವ್ಯೂ ಆ್ಯಂಡ್ ಸಿ ಸಖತ್ತಾಗಿತ್ತು ಮಾತ್ರ. ವ್ಯೂ ಅಲ್ಟಿಮೇಟ್ ವ್ಯೂ. ಕೆಳಗೆ ಹೋಗಿ ಒಂದಿಷ್ಟು ಫೋಟೋಶೂಟ್ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಮುಖ್ಯವಾಗಿ ನಾವೆಲ್ಲೇ ಹೋದರೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳೋದೆ ಅದಕ್ಕೆ ಹೇಳಿ ತಿನ್ನೋದಕ್ಕೆ. ಆ್ಯಂಡ್ ಹಿಯರ್ ಕಮ್ಸ್ ದ ರೆಸ್ಟೋರೆಂಟ್. ರೆಸ್ಟೋರೆಂಟ್ ಕೂಡ ತುಂಬಾ ಅದ್ಭುತವಾಗಿತ್ತು. ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ತುಂಬ ನೀಟಾಗಿತ್ತು, ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ನಾವೇನೇ ಕೇಳಿದ್ರು ಇಲ್ಲ ಅಂತ ಇಲ್ಲ, ತುಂಬಾ ಚೆನ್ನಾಗಿ ಸರ್ವ್ ಮಾಡ್ತಾ ಇದ್ರು. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲೇ ಹೋದರೂ ಕೂಡ ನಮಗೆ ಹಾಲ್ಟಿಂಗ್ ತುಂಬ ಚೆನ್ನಾಗಿರುತ್ತೆ, ಫುಡ್ ಅಷ್ಟು ಚೆನ್ನಾಗಿರಲ್ಲ. ಬಟ್ ಇಲ್ಲಿ ಫುಡ್ಡು ಕೂಡ ತುಂಬಾ ರುಚಿಯಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ನಾವು ಯಾವ ಥರ ಹೇಳ್ತೀವಿ ಆ ಥರ ಮಾಡಿಕೊಡ್ತಾ ಇದ್ರು. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ನಮಗಿಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಆ ಒಂದು ವ್ಯೂಲ್ಲಿ ಸ್ವಿಮ್ಮಿಂಗ್ ಮಾಡ್ತಾ ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಜಾಸ್ತಿ ಸ್ವಿಮ್ಮಿಂಗ್ ಮಾಡಲಿಲ್ಲ, ಬಿಕಾಸ್ ತುಂಬ ಕೋಲ್ಡ್ ಇತ್ತು. ಯಾವ ರೇಂಜಿಗೆ ಅಂದರೆ ಫ್ರಿಡ್ಜಲ್ಲಿ ಒಳಗೆ ಕೂತು ಹೊರಗೆ ಬಂದಿರೋ ರೇಂಜಲ್ಲಿ ತುಂಬಾ ಕೋಲ್ಡ್ ಇತ್ತು. ಆ ವೆದರಿಗೆ ಅದಂಗೆ ಇದ್ದೇ ಇರುತ್ತೆ. ಯಾ ಫೈನಲಿ ಎಲ್ಲರೂ ಕೂಡ ಇಷ್ಟೊ ತನಕ ಕಾತುರದಿಂದ ಕಾಯ್ತಿರುವಂತಹ ಸಮಯ, ಹೋಮ್ ಟು ರೂಮ್ ಹೇಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಕಮ್ ಇನ್ ಸೈಡ್. ನಮ್ಮ ಮನೆಯ ಟೂರು ಅಂದರೆ ಆ ಟೈಮಲ್ಲಿ ಆ ದಿನದ ನಮ್ಮ ಮನೆಯ ಟೂರ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಎಸ್, ವೆಲ್ಕಮ್. ಸಣ್ಣ ಹಾಲು, ಇಲ್ಲೂ ಕೂಡ ಒಂದು ಟಿವಿ ಇಟ್ಟಿದ್ರು, ಅದು ಬಾಲ್ಕನಿ ಆಗಿತ್ತು. ಆ್ಯಂಡ್ ನಮ್ಮ ರೂಮಿಂದ ಇದ್ದಂತಹ ವ್ಯೂ ಇದು.
ಜಕುಸಿಲಿ ಮಲ್ಕೊಂಡು ಕೂಡ ನಾವು ಅಲ್ಲಿ ವ್ಯೂನ ನೋಡ್ಬೋದು. ಹಾಗೆ ಬೆಡ್ ಮೇಲೂ ಕೂಡ ಮಲ್ಕೊಂಡು ನಾವು ಕೂಡ ಆ ವ್ಯೂನ ನೋಡ್ಬೋದಿತ್ತು. ಆ ಕಡೆ ಪಕ್ಕದಲ್ಲಿ ಕಿಟಕಿ ಕಾಣಿಸ್ತಿದೆಯಲ್ಲ, ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಒಂದು ಖುಷಿ ಏನು ಅಂದರೆ, ನನ್ನ ರೂಮಿಂದ ಪಕ್ಕದಲ್ಲೇ ನಮಗೆ ಒಂದು ಸ್ಮಾಲ್ ವಾಟರ್ಫಾಲ್ಸ್ ಥರ ಇತ್ತು. ಸೊ ಆ ಒಂದು ಸೌಂಡು ನಿಜವಾಗ್ಲೂ ಮಾರ್ನಿಂಗ್ ವಾಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಜುಳುಜುಳು ಅಂತ ನೀರಿನ ಸದ್ದು, ಆಮೇಲೆ ಪಕ್ಷಿಗಳ ಚಿಲಿಪಿಲಿ, ಇದರಿಂದಲೇ ನನಗೆ ಎಚ್ಚರ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಆ ಒಂದು ಅನುಭವ, ವಾಸ್ ಅಮೇಝಿಂಗ್. ಆ್ಯಂಡ್ ಇದು ಟಾಪ್ ವ್ಯೂ, ನಾವು ಮೇಲ್ಗಡೆಯಿಂದ ತೆಗೆದಿರುವಂಥದ್ದು. ಸೊ ನಾವು ಬೆಟ್ಟದ ಮೇಲ್ಗಡೆ ಹೋದಾಗ ರೆಸಾರ್ಟಿನ ಟಾಪ್ ವ್ಯೂಅಲ್ಲಿ ಈ ಥರ ಕಾಣಿಸ್ತಾ ಇತ್ತು. ಮೇಲಿಂದ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಎಲ್ರಿಗೂ ಕುತೂಹಲ ಇರುತ್ತೆ. ಸೊ ಒಂದು ಡ್ರೋನ್ ಶಾಟ್ ವೀಡಿಯೋನ ಲಾಸ್ಟ್ಗೆ ಹಾಕ್ತೀನಿ, ನೋಡ್ಬೋದು. ಭೋಜನ ಸಿದ್ಧವಾಗಿತ್ತು. ಸೊ ಹೋಗಿ ನಾವು ತಿನ್ನೋದಕ್ಕೆ ರೆಡಿಯಾದ್ವಿ. ತುಂಬಾ ಎಲ್ಲ ಚೆನ್ನಾಗಿತ್ತು, ವೆರೈಟಿ ವೆರೈಟಿ. ಆ್ಯಂಡ್ ಒಬ್ಬೊಬ್ಬರಿಗೆ ಬರೀ ಹಸಿ ತರಕಾರಿಗಳನ್ನು ತಿನ್ನೋದು ಅಭ್ಯಾಸ ಇರುತ್ತೆ, ಸೊ ಅದು ಕೂಡ ರೆಡಿ ಮಾಡಿದರು. ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯೂಸಸ್, ಹಾಗೆ ಕಾಫಿ ಟೀ ಕೂಡ ಇತ್ತು. ಎಲ್ಲದೂ ಕೂಡ ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು, ಖುಷಿಯಾಯಿತು ಮನಸ್ಸಿಗೆ. ಬಟ್ ಒಂದೇನು ಅಂತ ಹೇಳಿದ್ರೆ, ನೀವು ಏನೇ ತಿಂದರೂ ಏನೇ ಮಾಡಿದ್ರೂ ಎಕ್ಸ್ಟ್ರಾ ಪೇ ಮಾಡಬೇಕಾಗಿತ್ತು. ನಾವೇನು ಮುಂಚೆ ಬುಕ್ ಮಾಡಿಕೊಂಡಾಗ ನಾವು ಪೇ ಮಾಡಿದ್ವಿ ಅಷ್ಟಿರಲಿಲ್ಲ, ಅದ್ರ ಮೇಲೆ ಎಕ್ಸ್ಟ್ರಾ ನಾವು ಏನೇ ತಿಂದ್ರೂ ಎಕ್ಸ್ಟ್ರಾ ಪೇ. ಬಟ್ ಟಿಫನ್ ಮಾತ್ರ ನಮಗೆ ಫ್ರೀಯಾಗಿ ಕೊಟ್ಟಿದ್ದು, ಬಿಟ್ಟರೆ ಮಧ್ಯಾಹ್ನದ ಊಟ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರಬಹುದು, ಇಲ್ಲ ಡಿನ್ನರ್ ಆಗಿರಬಹುದು, ಎಲ್ಲದಕ್ಕೂ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗಿತ್ತು. ಯಾ, ಇದಾಗಿತ್ತು ಸೈಲೆಂಟ್ ಬ್ರುಕ್ ರೆಸಾರ್ಟ್ನ ಸ್ಮಾಲ್ ವ್ಲಾಗ್ ಥರ ಮಾಡಿ ಹಾಕಿರೋದು. ಎಸ್, ಐ ಹೋಪ್ ಎಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯುವರ್ ಆಂಕರ್ ಶ್ರೇಯ ಈಸ್ ಸೈನಿಂಗ್ ಆಫ್. ಇದೇ ಥರ ಹಲವಾರು ವೀಡಿಯೋಗಳು ಬರ್ತಾ ಇರುತ್ತೆ, ನೋಡ್ತಾ ಇರಿ, ಖುಷಿ ಪಡ್ತೀರಿ. ಹಾಗೆ ಯಾವ್ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್, ಸೈನಿಂಗ್ ಆಫ್. 3, 2, 1.